ನೀವು ನೋಡ್ತಾ ಇದ್ದೀರಾ ಸುವರ್ಣ. राशिद भाई सलाम अलैकुम. दो किलो गोश निम्दु हले तो पके के साला के मड़की दिरा मत्ते साला के केड़तिरा दुकानो लास्ट नल नडीता इदे साला के कोडो तो काको दिला. राशिद भाई वो टेंशन इल्ला अले का सला तंदी देने मत मस्त मार कोडो. मडगो इला गल नाती हण को बदकु स्वल्प तकलीफ नगे ನಿಮಗೆ ಗೊತ್ತಲ್ಲ ನಂದು ಮಗಳು ಮದುವೆ ಮಾಡಬೇಕು ಅಂತ ಸಾಲ ಮಾಡಿದೆ. ಆದ್ರೆ ಆ ಮಗಳೇ ಹೋಗ್ಬಿಟ್ಲು. ಏ ಅದಲ್ಲ ನಂತವ ಏನಿಕ್ಲೆ ಹೇಳ್ತಾ ಇದ್ಯಾ? ಆ ವರ್ತಕ್ಷಣಕ್ಕೆ ಕೊಡ್ಲಿಲ್ಲ ಅಂತ ಗಂಡ ಕೂರಿ ಮಾಡ್ಬಿಟ್ಟ. ಏ ನಿನ್ನ ಮಗಳಂದ್ರೆ ನಾನೇ ಅಲ್ಲ ಮಾಡಕಾಗುತ್ತೆ. ನಂತವ ದುಡ್ಡು ತಕೊಂಡಿದ್ಯಾ ಅದನ್ನ ಮರುಗು ಆಟಯ್ಯ ಮಗಳ ನೆಗೆದು ಬಿದ್ಲಂತೆ. ಜಯಮ್ಮ ನಿಮ್ಮದು ತುಟಿಗೆ ಇಟ್ಕೊಂಡು ನಾನೇನು ಸಾಯೋದಿಲ್ಲ. ಕೊಡ್ತಾರೆ ನಂದು ಮಗಳ ಬಗ್ಗೆ ಸಣ್ಣದಾಗಿ ಮಾತಾಡ್ಬೇಡಿ. ನಿಮ್ಮದು ಒಬ್ಬಳು ಮಗಳಿದ್ದಾಳೆ ನೆನಪಿಟ್ಕೊಳ್ಳಿ. ರಸಿದಿ ಗಂಟು ದೊಡ್ಡದಾಗ್ತಾ ಇದೆ, ಗೋವು ಮಾರ ಇಸಕ್ಬಿಡ್ತೀನಿ. ದುಡ್ಡು ಕೊಡ ಅಂದ್ರೆ ಮಾತಾಡ್ತಾನೆ, ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅಂಗಡಿ ಕ್ಲೋಸ್ ಮಾಡಿಸ್ತೀನಿ. ಆ ಕಳ್ಳ ಬಾಗ್ಲು ಏನ್ ಮಾಡ್ತಾ ಇದ್ದಾಳೆ. ನಿಮ್ಮದಕ್ಕೆ ಕೈ ಮುಗಿದು ಬೇಡ್ತಾನೆ. ಅಂಗಡಿಗೆ ಮುಂದೆ ಗಲಾಟೆಗೆ ಮಾಡ್ಬೇಡಿ, ನಂದು ಮರ್ಯಾದೆಗೆ ತೆಗಿಬೇಡಿ. ನಿಮ್ದು ಕೈ ಮುಗಿತೇನೆ, ಕೊಡ್ತೀನಿ. ಆದ್ರೆ ಬೇಗ ನಿಮ್ದು ಹಣ ನಿಮ್ಗೆ ಕೊಡ್ತಾನೆ. ಕೋರ್ಟು ಕೇಸು ಅಂತ ಓಡಾಡಿ ಇದ್ದ ಹಣನೆಲ್ಲ ಕಳ್ಕೊಂಡಿದ್ದಾನೆ. ನೋಡ ರಸಿದೆ, ಈ ಹಣ ಬಡ್ಡಿನಾಗ ಮಡಗ್ತೀನಿ. ಅಸಲು ತಂದು ಮಡಗು. ಕಡಕೆಲ್ಲ ಮಾತಾಡ್ತಾನೆ. ಬಂದ್ರಲ್ಲ. ಏನ್ ಮಗ ಮನೆ ಕಡೆಗೆ ಬರ್ಲೇ ಇಲ್ಲಲ್ವಾ? ನಿನ್ ನೋಡಿ ಹೇಳ್ದಿರ ಆಯ್ತು. ಮತ್ತೆ ದುಡ್ಡು ಬೇಕಾ? ಯಾಕವ್ವ ಏನಾಯ್ತು? ಸರಿ ಸೋಮವಾರ ಮನೆ ಕಡೆಗೆ ಬಾ, ತಕೊಂಡೋಗು. ಆತ ಭದ್ರ ಬರಲ್ಲ. ದುಡ್ಡು ಕೆಲವರು ದುಡ್ಡನ್ನ ದೇವರು ಅಂತಾರೆ, ಇನ್ನು ಕೆಲವರು ದುಡ್ಡೇ ದೊಡ್ಡಪ್ಪ ಅಂತಾರೆ, ಮತ್ತೆ ಕೆಲವರು ಇದನ್ನ ಕುರುಡು ಕಾಂಚನ ಅಂತಾರೆ. ಯಾರು ಏನೇ ಅಂದ್ರು ಎಲ್ಲರಿಗೂ ಇಲ್ಲಿ ಬೇಕು ದುಡ್ಡು. ದುಡ್ಡಿಲ್ಲದೆ ಬದುಕೋಕೆ ಸಾಧ್ಯನೇ ಇಲ್ಲ ಅನ್ನೋದು ಇವತ್ತಿನ ಸತ್ಯ. ಬದುಕೋಕೆ ದುಡ್ಡು ಬೇಕು ನಿಜ, ಆದರೆ ದುಡ್ಡಿಗಾಗಿ ಬದುಕೋರಿದ್ದಾರೆ ಅದು ನಿಜಕ್ಕೂ ಬದುಕ. ಹೆಸರು ಜಯಮ್ಮ, ಜನ ಕರೆಯೋದು ಚೀಟಿ ಜಯಮ್ಮ. ದುಡ್ಡಿಂದ ದುಡ್ಡು ಮಾಡೋದೊಂದೇ ಇತ್ತು, ಚೀಟಿ ವ್ಯವಹಾರ ನಡೆಸೋದಲ್ಲದೆ ಮೀಟ್ರ್ ಬಡ್ಡಿಗೆ ಸಾಲ ಕೊಡ್ತಾರೆ. ಜಯಮ್ಮನಿಗೆ ಅವತ್ತಿನ ದಿವಸ ಕಾದಿತ್ತು ಅದೊಂದು ದೊಡ್ಡ ಶಾಕ್. ಏನಲ್ಲ ಇವತ್ತು 15 ಲಕ್ಷ ಕಲೆಕ್ಷನ್ ಆಗಬೇಕಾಗಿತ್ತು, ಬರಿ 6 ಲಕ್ಷ ಆಗೈತೆ. ಹಿಂಗೇ ಆದ್ರೆ ಚಿಪ್ಪೆ ಗತಿ. ಆ ಮಾಟ ನಂಗೆ ರಸೀದಿ ಬಾಗ್ಲಾಕೊಂಡು ಓಡೋಂಟ್ ಹೋಗವನಲ್ಲ,
ಅವನು ಸಿಕ್ಕಿದ್ರೆ ಏತಾಕಂಬ ಬಾಗಲ್ ತೆಗೆಯಲ್ಲ ಬೇಗ ಸರಿ ಅಲೆ ಮದುವೆ ಆಗಿ ಗಂಡನ ಮನೆಯಲ್ಲಿದ್ದ ರೇಖಾ ಎರಡು ದಿನಗಳ ಹಿಂದೆ ಅಷ್ಟೇ ತವರ ಮನೆಗೆ ಬಂದಿದ್ಲು ಜಯಮ್ಮ ಬೆಳಗ್ಗೆ ಮನೆ ಬಿಡೋ ಹೊತ್ತಲ್ಲಿ ರೇಖಾ ಚೆನ್ನಾಗೇ ಇದ್ಲು ಆದರೆ ಜಯಮ್ಮ ಸಂಜೆ ಮನೆ ಬರುವಾಗ ರೇಖಾ ನೇಣಲ್ಲಿ ನೇತಾಡ್ತಾ ಇದ್ಲು ಈ ನಡುವೆಲಿ ರೇಖಾಗೆ ಏನಾಗಿರಬಹುದು ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿರಬೇಕು ಸಾಯೋ ಅಂತ ಒತ್ತಡ ಏನಿತ್ತು ಜಯಮ್ಮ ತಕ್ಷಣ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾಳೆ ಅಲ್ಲ ಜಯಮ್ಮ ಬಾಡಿ ನೀವೇ ಕಿಳ್ಸಕೋದ್ರಿ ಬಾಡಿ ಮುಟ್ಟಿ ಸಾಕ್ಷಿ ನಾಶ ಮಾಡಬಾರ್ದು ಅಂತ ಗೊತ್ತಿಲ್ವಾ ನಮಗೆ ಏನು ತಿಳಿದಿಲ್ಲ ಸರ್ ಮಗನ ಜೀವ ಇರಬಹುದು ಅಂತ ತಿಳಿಸಿದ್ವಿ ಆದ್ರೆ ಮಗ ಮನೆಯಲ್ಲಿ ಬೇರೆ ಯಾರಿದ್ರು ಮನೆಯಾಗ ಯಾರು ಇರಲಿಲ್ಲ ಸರ್ ಮಗ ಒಬ್ಬಳೇ ಇದ್ಲು ನನ್ನ ಬೆಳಕಿನ ಕಲೆಕ್ಷನ್ ಹೊರಟೋಗಿದೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನವ ಅಂದ್ಲು ಹಾಸ್ಪಿಟಲ್ ಕಳಿಸಿ ಪೋಸ್ಟ್ಮಾರ್ಟಮ್ ಆದ್ಮೇಲೆ ಬಾಡಿನ ಹ್ಯಾಂಡ್ ಓವರ್ ಮಾಡಿ ಜಯಮ್ಮರೇ ಸ್ಟೇಷನ್ಗೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಡಬೇಕಾಗುತ್ತೆ ಹೆಸರು ಜಯರಾಮ್ ಅಂತ ಸರ್ ನಿಮ್ಮ ಹೆಂಡತಿ ಸೂಸೈಡ್ ಮಾಡ್ಕೊಳ್ಳಕ್ಕೆ ಏನ್ ಕಾರಣ ಅದೇ ಸರ್ ನನಗೂ ಗೊತ್ತಾಗ್ತಿಲ್ಲ ಆದ್ರೆ ಮನೆಯಲ್ಲಿ ಆತರ ತೊಂದರೆ ಏನು ಇರಲಿಲ್ಲ ಎರಡು ದಿನದ ಹಿಂದೆ ತಾಯಿ ಮನೆಗೆ ನೀವೇ ತಾನೆ ಬಂದಿದ್ದು ಹೌದು ಸರ್ ಕಾರಣ ಸುಮ್ಮನೆ ಸರ್ ಎರಡು ಮೂರು ತಿಂಗಳಿಗೆ ಒಂದ್ಸಾರಿ ಅವಳ ಅಮ್ಮನ ಮನೆಗೆ ಹೋಗಿ ಎರಡು ಮೂರು ದಿನ ಇದ್ದು ಬರ್ತಾ ಇದ್ಲು ಹಾಗೆ ಮನೆಯನ್ನು ನಾನು ಬಿಟ್ಟು ಬಂದೆ ನಿಮ್ಮಿಬ್ಬರ ಮಧ್ಯೆ ಜಗಳ ಮನಸ್ತಾಪ ಏನಾದರೂ ಇತ್ತಾ ನಿಜ ಹೇಳು ಸತ್ಯ ಇವತ್ತಲ್ಲ ನಾಳೆ ಹೊರಗೆ ಬಂದೇ ಬರುತ್ತೆ ಇಲ್ಲ ಸರ್ ನಿಜವಾಗ್ಲೂ ನನಗೆ ಏನು ಗೊತ್ತಿಲ್ಲ ಸರ್ ಗೊತ್ತಿಲ್ಲ ನೀವು ಕೇಳಿದ್ರು ಇಲ್ಲ ಅಂತೀರಾ ಜಯಮ್ಮ ಕೇಳಿದ್ರು ಇಲ್ಲ ಅಂತಾರೆ ಸುಮ್ಮನೆ ಸೂಸ ಮಾಡ್ಕೋತಾರೇನ್ರಿ ಸರ್ ರೇಖಾ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂತು ಸರ್ ನಾವೆಲ್ಲ ಅನ್ಕೊಂಡ ಹಾಗೆ ಇದು ಸೂಸೈಡ್ ಅಲ್ಲ ಸರ್ ಮರ್ಡರ್ ಮರ್ಡರ್ ಯಸ್ ಸರ್ ರೇಖಾ ಸತ್ತಿದ್ದು ನೇಣು ಹಾಕೊಂಡಿದ್ರಿಂದ ಅಲ್ಲ ಅದಕ್ಕಿಂತ ಮುಂಚೆ ಅವಳನ್ನ ಕೊಲೆ ಮಾಡಿದ್ರೆ ಅವಳ ಬಾಡಿಗೆ ಸೈನೈಡ್ ಇದೆ ಅಂತ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ ಹಾಗಾದ್ರೆ ಇದು ಪ್ರೀ ಪ್ಲಾನ್ ಮರ್ಡರ್ ಯಾರು ಅವಳನ್ನ ಸಾಯಿಸ್ಬೇಕು ಅಂತಲೇ ಸೈನೈಡ್ ತಗೊಂಡು ಮನೆ ಎಂಟರ್ ಆಗಿದ್ದಾರೆ
ಆದ್ರೆ ಮನೆಗೆ ಆ ಜಯಮ್ಮ ಬೀಗ ತೆಗೆದು ಹೊಳೆತಾನೆ ಹೋಗಿದ್ದು ಸರ್ ವಿಚಿತ್ರ ಅನಿಸ್ತಿದೆ ಮನೆಯಲ್ಲಿ ಬೇರೆ ಯಾರು ಹೋಗಕ್ಕೆ ಸಾಧ್ಯ ಆ ಜಯಮ್ಮ ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಸರ್ ರೇಖಾ ನೇಣ ಹಾಕೊಂಡು ಸತ್ತಿದ್ದಾಳೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಆದ್ರೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಾಗ ಅದು ಬೇರೆನೇ ಆಗಿತ್ತು ರೇಖಾ ದೇಹದೊಳಗೆ ಸೈನೈಡ್ ಸೇರಿತ್ತು ಅಂದ್ರೆ ಈ ಕೊಲೆ ಹಿಂದೆ ಒಂದು ಸಂಚೇ ಇತ್ತು ರೇಖಾನ ಕೊಲೆ ಮಾಡೋದಿಂದ ಯಾರಿಗೆ ಲಾಭ ರೇಖಾನ ಕೊಲೆ ಮಾಡೋ ಉದ್ದೇಶ ಯಾರಿಗಿತ್ತು ರೇಖಾಗೆ ತಾಯಿ ಜಯಮ್ಮ ಮತ್ತು ಗಂಡ ಜಯರಾಮ ಬಿಟ್ರೆ ಯಾರು ಅಷ್ಟು ಕ್ಲೋಸ್ ಆಗಿರಲಿಲ್ಲ ಇವರಿಬ್ಬರಲ್ಲಿ ಕೊಲೆ ಮಾಡೋ ಮೋಟಿವ್ ಯಾರಿಗಿತ್ತು ಅಕ್ಕ ಶೈಲೇಶನ್ ಮಗ ಬಡ್ಡಿ ತಿಂದಿದ್ದಾನೆ ತಿಜೋರಿನಗಡು ಎಲ್ಲಲ್ಲ ನಿಮ್ಮಮ್ಮ ದುಡ್ಡು ತರಕ್ಕೆ ಈಡ್ ದಿವಸ ಬೇಕಾ ಈಟಕ್ಕೆ ಅಸಲು ಬರ್ಬೇಕಿತ್ತ ಇನ್ನು ಬಡ್ಡಿನೇ ಬರ್ತಾರ वातावरण ಮಗಳು ಮನೆ ಒಳಗೆ ಸತ್ತಿದ್ದಾಳೆ ಬಾಗಿಲು ಹೊರಗಡೆಯಿಂದ ಲಾಕ್ ಆಗಿದೆ ಆ ಲಾಕ್ ನ ನೀವೇ ಫಸ್ಟ್ ಓಪನ್ ಮಾಡಿದ್ದು ಇದಕ್ಕೇನ್ ಹೇಳ್ತೀರಿ ಏನ್ ಹೇಳೋ ಸರ್ ನನ್ನ ಮಗಳು ತವ ಇನ್ನೊಂದು ಕೀ ಐತೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅವಳೇ ಲಾಕ್ ಮಾಡ್ಕೊಂಡಿದ್ದು ಮತ್ತೆ ಮನೆ ಒಳಗೆ ಬೇರೆ ಯಾರಾದರೂ ಬರೋ ಚಾನ್ಸ್ ಇದೆಯಾ ಕಳ್ತನ ಗಿಳ್ತಾನೆ ಏನಾದ್ರು ನನಗೇನು ತಿಳಿವಲ್ದು ಈಗ ಇವನು ಬಂದು ತಿಜೋರಿ ಪೂರ ಖಾಲಿ ಆಗೈತೆ ಅಂತ ಹೇಳ್ತಾವನೆ ಏನು ಹಣ ಕಾಣಿಸ್ತಾ ಇಲ್ವಾ ಹೂ ಸರ್ ಬೀಗ ಆಗ್ತಂಗೆ ಐತೆ ನನ್ನ ಮಗಳೇ ಆ ತಿಜೋರಿನ ದುಡ್ಡು ಮಡಗಿದ್ದು ಸಾಲ ಕೊಡಕ್ಕೆ ಅಂತ ಬ್ಯಾಂಕಿಂದ ತಂದಿದ್ದೆ ತಿಜೋರಿ ಬೀಗ ಆಗ್ತಂಗೆ ಇದೆ ತಿಜೋರಿದ ಒಂದು ಬೀಗ ನಿಮ್ಮ ಹತ್ರ ಇದೆ ಇನ್ನೊಂದು ಮಗಳ ಹತ್ರ ಇದೆ ಹಾಗಾದ್ರೆ ಇಬ್ಬರಲ್ಲಿ ಒಬ್ರು ತೆಗೆದಿರ್ಬೇಕಲ್ಲ ನಾನು ತೆಗೆದಿಲ್ಲ ಸರ್ ನಿಮ್ಮ ಮಗಳು ತೆಗೆದಿದ್ದಾರೆ ಅಂತೀರಾ ಏ ಸುಮ್ ಕಿರಿ ಸರ್ ಅವಳು ಯಾಕೆ ತೆಗಿಯಕ್ಕೆ ಹೋಯ್ತಾಳೆ ಯಾಕೆ ತೆಗೆದ್ರು ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಈ ಕಳೆದೋಗಿರೋ ದುಡ್ಡಿಗೂ ಈ ಕೊಲೆಗೂ ಏನೋ ಸಂಬಂಧ ಇದೆ ಮನೆಯಿಂದ 5 ಲಕ್ಷ ಮಿಸ್ ಆಗಿದೆ ಅಂದ್ರೆ ಹಣಕ್ಕೋಸ್ಕರನೇ ಕೊಲೆ ನಡೆದಿದೆ ಅಂದ್ರೆ ಮನೆಯಲ್ಲಿ 5 ಲಕ್ಷ ಕ್ಯಾಶ್ ಇದೆ ಅಂತ ಗೊತ್ತಿರೋನೇ ಮನೆಗೆ ಬಂದಿರಬೇಕು ಜಯಮ್ಮ ಹೇಳೋ ಪ್ರಕಾರ ರೇಖಾನೇ ಬಿರುಲಿ ಹಣ ಇಟ್ಲು ಅಂತ ಹೇಳ್ತಾರೆ ಹಾಗಿದ್ಮೇಲೆ ರೇಖಾನೇ ಹಣ ತೆಗೆದಿರಬಹುದಲ್ಲ ಹಣಕ್ಕೋಸ್ಕರ ಅವಳನ್ನ ಕೊಲೆ ಮಾಡಿರ್ತಾರೆ ಹಣ ಪಡೆದ್ಮೇಲೂ ಕೊಲೆ ಮಾಡಿರೋ ಚಾನ್ಸಸ್ ಇದೆ ಸರ್ ರೇಖಾ ತಾಯಿ ಗೊತ್ತಾಗ್ದೇನೆ ಅವ್ರ ಗಂಡನಿಗೆ ಹಣ ಕೊಟ್ಟಿರ್ಬೋದು ಅದಕ್ಕೋಸ್ಕರನೇ ಅವನು ತಾಯಿ ಮನೆಗೆ ಹೋಗಿ ಬಿಟ್ಟು ಬಂದಿದ್ದಾನೆ ಹೆಂಡತಿನ ಅದು ಅಲ್ಲದೆ ಅವನು ಬಿಸ್ನೆಸ್ ಅಲ್ಲಿ ಲಾಸ್ ಮಾಡ್ಕೊಂಡಿದ್ದಾನೆ ಸರ್ ಸರ್ ನಮ್ಮ ಅನುಮಾನ ನಿಜ ಆಯ್ತು ಸರ್ ರೇಖಾ ಸಾಯೋದಕ್ಕೆ 2 ಗಂಟೆ ಮೊದಲು ಜಯರಾಮ್ ಅಕೌಂಟ್ಗೆ 3 ಲಕ್ಷ ಡೆಪಾಸಿಟ್ ಆಗಿದೆ ಅದು ರೇಖಾನೇ ಡೆಪಾಸಿಟ್ ಮಾಡಿದಾಳೆ ಹಾಗಾದ್ರೆ ಜಯರಾಮ ತನ್ನ ಹೆಂಡತಿನ ಹಣಕ್ಕೋಸ್ಕರ ಕಿರುಕುಳ ಕೊಡ್ತಿದ್ದ ಅಂತ ಅರ್ಥ ಆಯ್ತು ಒಳ್ಳೆತನದ ಮುಖವಾಡ ಹಾಕೊಂಡು ನಾಟಕ ಆಡ್ತಿದ್ದಾನೆ ನಮ್ಮ ಸ್ಟೈಲ್ ಅಲ್ಲೇ ಬಾಯಿ ಬಿಡಿಸಿದ್ರೆ ಸತ್ಯಾಂಶ ಗೊತ್ತಾಗುತ್ತೆ ಎಸ್ ಸರ್ ರೇಖಾ ಕೊಲೆ ಸುತ್ತ ಅನುಮಾನಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಗಂಡ ಜಯರಾಮನ್ ಮೇಲೂ ಪೊಲೀಸರಿಗೆ ಅನುಮಾನ ಬರುತ್ತೆ ಕಾರಣ ಸಾಯಕನ ಮುನ್ನ ರೇಖಾ ತನ್ನ ಗಂಡನ ಅಕೌಂಟ್ ಅಲ್ಲಿ 3 ಲಕ್ಷ ರೂಪಾಯಿ ದುಡ್ಡು ಹಾಕಿರ್ತಾಳೆ ಈ ವಿಷಯ ತಾಯಿ ಜಯಮ್ಮನಿಗೂ ಗೊತ್ತಿರಲ್ಲ ತಾಯಿಗೂ ಹೇಳ್ದೆ ಗಂಡನಿಗೆ ದುಡ್ಡು ಕೊಡೋ ಹಿಂದಿನ ರಹಸ್ಯ ಏನಿತ್ತು ಗಂಡ ಹಣ ಕೊಡು ಅಂತ ರೇಖಾನ ಬಲವಂತ ಪಡಿಸ್ತಾ ಇದ್ನ
ಈ ಹಣದ ಹಿನ್ನೆಲೆಯಲ್ಲಿ ರೇಖಾದು ಕೊಲೆ ನಡೆದೋಯ್ತಾ? ಮಿಸ್ಟರ್ ಜಯರಾಮ್, ಈ ತರ ಸತ್ಯದ ಮುಖವಾಡಗಳನ್ನ ನಾವು ತುಂಬಾ ಕಳಚ ಹಾಕಿದೀವಿ. ನಮ್ಮ ಹತ್ರ ಸುಳ್ಳು ಹೇಳಿದ್ರೆ ಗೊತ್ತಲ್ಲ ಪರಿಣಾಮ. ನೋಡಿ ಸರ್, ಸುಮ್ ಸುಮ್ನೆ ನನ್ನ ಮೇಲೆ ಅಪಮಾನ ಪಡ್ತಾ ಇದ್ದೀರಾ? ನನ್ನ ಹೆಂಡತಿ ಕಳ್ಕೊಂಡ್ರೆ ಗೊತ್ತಲ್ಲಿದ್ದೀನಿ ನಾನು. ಸತ್ಯ ಹೇಳುವ ಟೈಮ್ ಬಂತು ಅಂತ ಅನಿಸ್ತಾ ಇಲ್ವಾ ಮಿಸ್ಟರ್ ಜಯರಾಮ್? ಯಾಕೆ ಮಾಡಕ್ ಹೋದೆ? ಈ ಸರ್ಕಸ್ ಎಲ್ಲ ಬೇಕಾ? ಬಿದ್ದೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಆಗಲ್ಲ ಬಿಡ್ರಿ. ನಮ್ಮನೆ ಕೆಲಸ ಮಾಡೋದ್ರಲ್ಲಿ ತಪ್ಪೇನ್ ಹೇಳಿ? ತಪ್ಪೆ? ನೀನ್ ಇದನ್ನೆಲ್ಲ ಮಾಡಬಾರ್ದು. ಅಲ್ಲ ಕಣೆ, ನೀನ್ ನನಗೆ ಹೇಳಿದ್ರೆ ನಾನು ಮಾಡ್ತಿಲ್ವಾ? ನೋಡು, ಇದನ್ನೆಲ್ಲ ಇನ್ ಮುಂದೆ ಮಾಡಕ್ ಹೋಗ್ಬೇಡ. ರೀ, ಯಾಕ್ರಿ ಇಷ್ಟೊಂದು ಭಯ ಪಡ್ತಿದ್ದೀರಾ? ಒಂದ್ ವೇಳೆ ನಾನ್ ಸತ್ತೋದ್ರೆ ಏನ್ ಮಾಡ್ತೀರಾ? ಬಾಯ್ ಮೇಲೆ ಹೊಡಿತೀನಿ ನೋಡು. ಎಷ್ಟ್ ಸರಿ ಹೇಳಿಲ್ಲ ನಿನ್ಗೆ, ಇನ್ನೊಂದ್ಸರಿ ಸಹಾಯ ಮಾತಾಡ್ಬೇಡ ನೀನು. ರೀ, ತಮಾಷೆ ಮಾಡ್ದೆ. ನೀವ್ ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಟೆಸ್ಟ್ ಮಾಡ್ತಿದ್ದೆ ಅಷ್ಟೇ. ಈಗೇನ್ ನಾನು ಹೇಳಿದ ತಕ್ಷಣ ಸತ್ತೋಗ್ತೀನ? ತಮಾಷೆಗು ಇನ್ನೊಂದ್ ಸರಿ ಈ ಮಾತನ್ನ ಆಡ್ಬೇಡ ನೀನು. ಸರಿ ಯಜಮಾನ್ರೆ, ನಿಮ್ ಅಪ್ಪನೆ ಅಂತೆ ಆಗ್ಲಿ. ಹಲೋ. ಓಕೆ ಸರ್. ಯಾರದ್ರಿ ಫೋನು? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಅದೇ ಬಿಸ್ನೆಸ್ಗೆ ಅಂತ ಬ್ಯಾಂಕಲ್ಲಿ ಲೋನ್ ಮಾಡಿದ್ನಲ್ಲ, ಇನ್ನೊಂದು ವಾರದಲ್ಲಿ ದುಡ್ಡು ಕಟ್ಟಲಿಲ್ಲ ಅಂದ್ರೆ ಮನೆ ಹರಾಜಿಗೆ ಬರುತ್ತಂತೆ. ನಾನು ಮೊದಲೇ ನಿಮ್ಗೆ ಹೇಳ್ದೆ, ಅಮ್ಮನ ಹತ್ರ ದುಡ್ಡು ಇಸ್ಕೊಂಡು ಬ್ಯಾಂಕ್ ಸಾಲ ತೀರ್ಸ್ಬಿಡೋಣ ಅಂತ. ನೀವೇ ನನ್ನ ಮಾತು ಕೇಳಲಿಲ್ಲ. ಅಲ್ಲ ಕಣೆ, ನಾನು ಬಿಸ್ನೆಸ್ ಮಾಡೋಕ್ಕೂ ಅತ್ತೆಯವರೇ ದುಡ್ಡು ಕೊಟ್ಟಿದ್ದು, ಈಗ ಮನೆ ಸಾಲ ತೀರ್ಸೋಕ್ಕೂ ಅವ್ರನ್ನ ಕೇಳಲ. ಅಯ್ಯೋ, ನೀವು ಬೇರೆ. ರೀ, ನಮ್ಮಮ್ಮ ನನಗೆ ಮಾಡಿದೆ, ನೀನು ಯಾರಿಗೆ ಮಾಡ್ತಾರೆ ಹೇಳಿ? ಅದು ಅಲ್ಲದೆ ಇಷ್ಟು ದುಡ್ಡೆಲ್ಲ ನಮ್ಮಮ್ಮಂಗೆ ಯಾವ ಲೆಕ್ಕನೂ ಅಲ್ಲ. ಒಂದು ಕೆಲಸ ಮಾಡಿ, ನನ್ನನ್ನು ನಮ್ಮಮ್ಮನ ಮನೆಗೆ ಕರ್ಕೊಂಡೋಗಿ. ನಾನು ಅಲ್ಲಿ ಒಂದು 2 ದಿನ ಇದ್ದು ದುಡ್ಡಿನ ವ್ಯವಸ್ಥೆ ಮಾಡ್ತೀನಿ. ಬೇಡ ಕಣೆ ರೇಖಾ. ಬೇಡ ಅಂತ ಅಂದ್ರೆ ಮನೆ ಕಳ್ಕೊಳಕಾಗತ್ತಾ? ನೀವು ಏನೇನೋ ಯೋಚನೆ ಮಾಡಿಬಿಡಿ, ಸುಮ್ಮನೆ ನಾನು ಹೇಳ್ದಂಗೆ ಕೇಳಿ ಅಷ್ಟೇ. ಅದಾದ್ಮೇಲೆ ಅವಳನ್ನ ಅವಳ ತಾಯಿ ಮನೆಗೆ ಬಿಟ್ಟು ಬಂದೆ. 10ನೇ ತಾರೀಕು ನನ್ನ ಅಕೌಂಟಿಗೆ 3 ಲಕ್ಷ ಹಾಕಿದ್ದೆ. ಬ್ಯಾಂಕಿಗೆ ಹೋಗಿ ನಾನು ಅದನ್ನು ಡ್ರಾ ಮಾಡ್ಕೊಂಡೆ. ಅದರ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರನೇ ಇದೆ ಸರ್. ರೇಖಾ ಅವರು ನಿಮ್ಮ ಅಕೌಂಟ್ ಹಾಕಿದ್ದು 3 ಲಕ್ಷ, ಮನೆಯಿಂದ ಮಿಸ್ ಆಗಿರೋದು 5 ಲಕ್ಷ. ಹಾಗಾದ್ರೆ ಇನ್ನೂ 2 ಲಕ್ಷ ಏನಾಯ್ತು? ಅದೇನೋ ಗೊತ್ತಿಲ್ಲ ಸರ್. ರೇಖಾ ಅವ್ರಿಗೆ ಬೇರೆ ಏನಾದ್ರೂ ಕಮಿಟ್ಮೆಂಟ್ಸ್ ಇತ್ತಾ? ಯಾರಿಗಾದ್ರೂ ದುಡ್ಡು ಕೊಡೋದಿತ್ತ? ನೋ ಸರ್, ನನಗೆ ಗೊತ್ತಿರೋ ಹಾಗೆ ಆ ಥರ ಏನಿಲ್ಲ. ರೇಖಾ ಕೊಲೆ ರಹಸ್ಯ ಮತ್ತೊಂದು ಟರ್ನಿಂಗ್ ಪಾಯಿಂಟ್ಗೆ ಬಂದು ನಿಲ್ಲುತ್ತೆ. ಆದರೆ ಕೊಲೆ ಮಾಡಿದವ್ರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಲ್ಲ. ಜಯಮನ್ ಮನೇಲಿ ಕಾಣೆಯಾದ 5 ಲಕ್ಷ ರೂಪಾಯಲ್ಲಿ 3 ಲಕ್ಷ ಅಳಿಯನ ಅಕೌಂಟಲ್ಲಿ ಸಿಗುತ್ತೆ. ಇನ್ನು ಉಳಿದ 2 ಲಕ್ಷ ಎಲ್ಲಿಗೋಯ್ತು? ಆ ಹಣಕ್ಕೂ ಕೊಲೆಗೂ ಏನಾದರೂ ಸಂಬಂಧ ಇದೆಯಾ? ಕೊಲೆ ನಡೆದ ದಿವಸ ರೇಖಾ ದೇವಸ್ಥಾನಕ್ಕೂ ಹೋಗಿದ್ದಾಳೆ, ಬ್ಯಾಂಕ್ಗೂ ಹೋಗಿದ್ದಾಳೆ. ಆದರೆ ಕೊಲೆ ನಡೆದಿದ್ದು ಮಾತ್ರ ಮನೆ. ಆ ಟೈಮಲ್ಲಿ ಮನೆಗೆ ಹೋಗಿರೋ ವ್ಯಕ್ತಿ ಯಾರು? ಜಯಕ, ನಿಮ್ಮ ಮಗಳು ರೇಖಾ ತನ್ನ ಗಂಡನಿಗೆ 3 ಲಕ್ಷ ದುಡ್ಡು ಕೊಟ್ಟಿದ್ಲಂತೆ. ಕೊಡ್ಲಿ ಬಿಡಿ ಸಾರು, ನನ್ನ ದುಡ್ಡು ನನ್ನ ಮಗಳಿಗೂ ಸೇರಿದೆಯಾ? ಗಂಡನ್ ಕೊಡೋದ್ರ ತಪ್ಪೇನೈತೆ? ಈಗ ನನ್ನ ಮಗಳೇ ಇಲ್ಲವಲ್ಲ, ಅದಕ್ಕೆ ಏನ್ ಹೇಳ್ತೀರಾ? ಹಾಗಾದ್ರೆ ಇನ್ನೂ 2 ಲಕ್ಷ ಏನಾದಂಗೆ? ಬೇರೆ ಯಾರಿಗಾದ್ರೂ ಕೊಟ್ಟಿರ್ಬೋದಾ? ಇಲ್ಲ ಸಾರು, ನನ್ ಮಗಳು ದುಡ್ಡು ಕೊಟ್ರೆ ಗಂಡನ್ಗೆ ಕೊಡೋದು? ಸರಿ, ಯಾರು ಕೊಡ್ತಾಳೆ ಹೇಳಿ? ನೋಡಿ ಜಯಕ, ನೀವು ಸುಮಾರು ವರ್ಷದಿಂದ ಈ ದುಡ್ಡಿನ ವ್ಯವಹಾರದಲ್ಲಿ ಇರೋರು. ಈ ಹಣಕಾಸಿನ ವ್ಯವಹಾರದಲ್ಲಿ ನೀವು ಎಷ್ಟೋ ಜನನ ಹೊಡೆದಿದ್ದೀರಿ, ಬಡದಿದ್ದೀರಿ, ಹಿಂಸೆನೂ ಮಾಡಿದ್ದೀರಿ, ಎದುರಿಸಿದ್ದೀರಿ. ಅಯ್ಯೋ ಸಾರು, ದುಡ್ಡು ತಗೊಂಡ್ ವಾಪಸ್ ಕೊಡ್ಲಿಲ್ಲ
ಮಾಡಬೇಕಾಯ್ತದಾ? ಸುಮ್ಮನೆ ಬಿಡಬೇಡಿ, ನೀವು ಫಸ್ಟ್ ಆಫ್ ಆಲ್ ಮಾಡ್ತಿರೋದೇ ಇಲ್ಲಿಗಲ್ ಕೆಲಸ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ನಮಗೆ ಉತ್ತರ ಬೇಕಾಗಿರೋದು ಒಂದು ಪ್ರಶ್ನೆಗೆ, ನಿಮಗೆ ಆಗದೆ ಇರೋರು ಯಾರಾದರೂ ನಿಮ್ಮ ಫೀಲ್ಡ್ನವರು ನಿಮ್ಮ ಮಗಳು ಕೊಲೆ ಮಾಡಿರ್ಬೋದಾ, ನಿಮಗೆ ಸಂಶಯ ಇದೆಯಾ? ಅಯ್ಯೋ ಸಾರು, ನಮ್ಮ ಕಸ್ಬೀರಾದೇ ಹಂಗೆ ಊಟಿಸ್ಕೋಬೇಕಾದ್ರೆ ಅಲ್ಗಿಂಚ್ಕೊಂಡು ಸ್ನೇಹಿತರು ಅನ್ಕೊಂಡೆ ಬರ್ತಾರೆ, ವಾಪಸ್ ಕೇಳ್ದಾಗ್ಲೇ ಎಲ್ಲ ದುಷ್ಮನ್ಗಳಾಗೋದು. ಇಂಥದ್ರಾಗೆ ಇಂಥವ್ರು ನಮ್ಮ ಯಾಕೆ ದ್ವೇಷ ಇಟ್ಕೊಂಡವ್ರೆ ಅಂತ ಹೆಂಗೆ ಹೇಳೋದು ಸರ್? ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಿ ಹೇಳಿ. ಅನುಮಾನ ಅನ್ನೋ ಅಕ್ಕಿ ಆರ್ತಾ ಆರ್ತಾ ಕೊನೆಗೆ ಬಂದು ನಿಂತಿದ್ದು ಮಟನ್ ಸ್ಟಾಲ್ ರಶೀದ್ ತಲೆ ಮೇಲೆ. ಕಾರಣ ಅವನು ಹೇಳಿದ್ದು ಒಂದು ಮಾತು. ನಿಮ್ದು ತುಟ್ಟಿಗೆ ಇಟ್ಕೊಂಡು ಅಲ್ಲೇ ಸಾಯೋದಿಲ್ಲ, ಕೊಟ್ಟರೆ ನಂದು ಮಗಳ ಬಗ್ಗೆ ಸಣ್ಣದಾಗಿ ಮಾತಾಡ್ಬೇಡಿ. ನಿಮ್ದು ಒಬ್ಬಳು ಮಗಳಿದ್ದಾಳೆ, ನೆನ್ಬಿಟ್ಕೊಳ್ಳಿ. ರಶೀದ್ ಮಗಳ ಬಗ್ಗೆ ಜಯಮ್ಮ ತುಂಬಾ ಕೇವಲವಾಗಿ ಮಾತಾಡಿದ್ಲು. ಮಗಳನ್ನ ಕಳ್ಕೊಂಡಿದ್ದ ದುಃಖದಲ್ಲಿದ್ದ ರಶೀದ್ ಜಯಮ್ಮನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಡಿಸೈಡ್ ಮಾಡದ್ನ. ರೇಖಾ ಕೊಲೆ ಆಗಿದ್ದ ದಿವಸ ರಶೀದ್ ಜಯಮ್ಮನ್ ಮನೆಗೆ ಬಂದಿದ್ದ, ಅದಕ್ಕೆ ಸಾಕ್ಷಿನೂ ಇದೆ. ಹಾಗಾಗಿ ಅವನೇ ಕೊಲೆ ಮಾಡಿದ್ದಾನೆ ಅಂತ ಪೊಲೀಸರು ಅವನ್ನ ಅರೆಸ್ಟ್ ಮಾಡ್ತಾರೆ. ಬಿಡಿ ನೀವು, ಕೊಲೆ ಮಾಡಿದ್ದೀನ ನೀನು ಅಂಗಡಿ ಬಾಗಲಕ್ಕಿದ್ದೆ ತಾನೆ, ಸರಿಯಾಗಿ ಬಾಯ್ಬಿಡು, ಇಲ್ಲ ಅಂದ್ರೆ ನಿನ್ನ ಹೇಗಿದೆಯಾ ಬೇಟಿ? ಅರೆ ರಸಿ ಚಾಚಾ, ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಿಮ್ ಮಗಳು ವಿಚಾರ ಗೊತ್ತಾಯ್ತು, ಅವಳು ತುಂಬಾ ಒಳ್ಳೆ ಹುಡುಗಿ, ನೀವೇನು ಬೇಜಾರು ಮಾಡ್ಕೋಬೇಡಿ. ಇಲ್ಲ, ನಮ್ಮ ಹಣ ಬರ ಗಂಡ ದುಡ್ಡಿಗೆ ಕೇಳಿ ಹಿಂಸೆಗೆ ಕೊಡ್ತಾ ಇದ್ದ. ಜಯಕ್ಕ ನನಗೆ ಮತ್ತೆ ಹೇಳೋದು, ಇಷ್ಟೊಂದು ವರದಕ್ಷಿಣೆಗೆ ಅವನು ಕೇಳ್ತಾ ಇದ್ದಾನೆ ಅಂದ್ರೆ ಅವನು ಸರಿ ಇಲ್ಲ ಅಂತ. ನಂದು ಬುದ್ಧಿಗೆ ಉಳಿಲಿಲ್ಲ, ಕಳ್ಕೊಂಡೆ. ಈ ವಿಚಾರದಾಗ ಇಲ್ಲ, ನೀವು ಅದೃಷ್ಟ. ಅಮ್ಮಗೆ ಹಣಗೆ ಕೊಡ್ಬೇಕಾಗಿತ್ತು. ಕೊಡಿ ಚಾಚಾ. ನಂದು ಮನೆಗೆ ಪತ್ರ ಇಲ್ಲ, ಅಮ್ಮ ಹತ್ರ ಇತ್ತು, ಅಲ್ಲಿ ಕೊಡ್ತೀಯ ಬಿಟ್ಟ? ಒಂದ್ ನಿಮಿಷ ಚಾಚಾ, ಬರ್ತೀನಿ. ತರ್ತೀನಿ, 2 ಲಕ್ಷ ತಂದು ನಿನ್ನ ಎದೆ ಮೇಲೆ ಹಾಕ್ತೀನಿ. ಇನ್ನೊಂದ್ ಸ್ವಲ್ಪ ತಲೆ ದೇವಸ್ಥಾನ ಹತ್ರ ಬಂದು ಕೊಡ್ತೀನಿ. ಬಂದ್ ತಿಳ್ಕೋ, ಈ ಜೀವನದಲ್ಲಿ ನಿನ್ ಉದ್ಧಾರ ಆಗಲ್ಲ. ಚಾಚಾ, ಆ ಪೇಪರ್ ಎಲ್ಲಿದ್ಯೋ ನನಗ್ ಸಿಗ್ತಾ ಇಲ್ಲ. ಒಂದ್ ಕೆಲ್ಸ ಮಾಡಿ, ಅಮ್ಮ ಬಂದ್ಮೇಲೆ ನೀವು ಬಂದ್ಬಿಡಿ. ಸರಿ ಬಿಡಿ. ಅವತ್ತು ಇವ್ರದ್ದು ಭೇಟಿಗೆ ಯಾರ್ದೋ ಫೋನ್ ಬಂತು ಸರ್, ಆಮೇಲೆ ನಾ ಹೊಂಟೋದೆ ಸರ್. ನಾನ್ ಕೊಲೆ ಮಾಡಿಲ್ಲ ಸರ್, ನಾನ್ ಯಾಕೆ ಸರ್ ಕೊಲೆ ಮಾಡ್ಲಿ? ಇವ್ರದ್ದು ಭೇಟಿನ ನೋಡ್ತಾ ಇದ್ರೆ ನನ್ನ ಭೇಟಿನೇ ನೆನಪಾಗ್ತಿದ್ಲು ಸರ್, ನಾನ್ ಕೊಲೆ ಮಾಡಿಲ್ಲ ಸರ್. ಸರ್, ಇವನು ಸುಳ್ಳು ಬೊಗಳ್ತಾವ್ನೆ.
ನಾಲ್ಕು ತದಿಗೆ ನಿಜ ತಪ್ಪ ನೋಡಿ. ಇಲ್ಲ ತಾಯಿ, ನಾನು ಹೇಳ್ತಾ ಇರೋದು ಸತ್ಯಾಗೇ ಇದೆ. ಅಲ್ಲಕ್ಕೆ ಕಸಮ. ರೇಖಾ ಕೋಪದಲ್ಲಿ ಮಾತಾಡಿರೋ ಅಂದ್ರೆ ಯಾರೋ ಬ್ಲ್ಯಾಕ್ ಮೇಲ್ ಮಾಡಿರ್ಬೇಕು ಸರ್. ದೇವಸ್ಥಾನದ ಹತ್ರ ಬರ ಕೇಳಿದ್ರಲ್ವಾ? ಹೌದು ಸರ್. ಅವತ್ತು ಯಾಟಮಿ ಕಾಲ್ ಬಂದಿತ್ತು ಸರ್? ಅದು 9:30 ಸರ್. ಎಷ್ಟು ದಿನ ಅಂತ ಹೀಗೆ ಕದ್ದು ಮುಚ್ಚಿ ಓಡಾಡೋದು? ಅಮ್ಮ ನೋಡಿದ್ರೆ ನನ್ನ ಹುಡುಗನ ನೋಡಿದ್ದಾರೆ. ಇನ್ನೇನು ಸದ್ಯದಲ್ಲೇ ಮದುವೆ ಡೇಟ್ ಕೂಡ ಫಿಕ್ಸ್ ಆಗುತ್ತೆ. ಏನು ಮಾಡೋದು? ಏನು ಮಾಡೋದು ನೀನೇ ಹೇಳು. ನಿಮ್ಮ ಅಮ್ಮನ ಹತ್ರ ಮಾತಾಡಿದ್ರೆ ಅವ್ರು ನನ್ನೇ ಕೊಂದಾಗ್ತಾರೆ. ಹಾಗಾದ್ರೆ ಇಷ್ಟು ದಿನ ಲವ್ ಮಾಡಿದ್ದೆಲ್ಲ ಸುಮ್ಮನೆನಾ? ನಾನು ನಿಜ ನಿನ್ನ ಲವ್ ಮಾಡ್ತೀನಿ ಕಣೆ. ನಿಮ್ಮ ಬಿಟ್ಟು ನನ್ನ ಬಗ್ಗೆ ಶಕ್ತಿ ಇಲ್ಲ ನಿಜವಾಗ್ಲು. ಹಾಗಾದ್ರೆ ಅಮ್ಮನ ಹತ್ರ ಮಾತಾಡು. ನಿಮ್ಮ ಅಮ್ಮನ ಹತ್ರ ಕೆಲಸ ಮಾಡೋನು ನಾನು. ನಿನ್ನ ಕೊಟ್ಟು ಮದುವೆ ಮಾಡ್ತಾರ? ಕೆಲಸ ಮಾಡು. ನೀನು ಯಾಕೆ ಮಾತಾಡಬಾರ್ದು? ನನಗೂ ಬದುಕೋಕೆ ಆಸೆ ಇದೆ ಅಪ್ಪ, ನಾನು ಹೇಳೋಕ್ಕಾಗಲ್ಲ. ಒಂದು ಕೆಲಸ ಮಾಡೋಣ, ಇಬ್ರು ಎಲ್ಲಾದರೂ ಓಡೋಗಿ ಮದುವೆ ಆಗೋಣ. ಓಡೋಗದ? ಅವ್ರೇನು ನಮ್ಮನ್ನ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ಕತ್ತರಿಸ್ಬಿಡ್ತಾರೆ. ಓಹೋ, ರಾತ್ರಿ ಎಲ್ಲ ನನ್ನ ಜೊತೆ ಲಲ್ಲೇ ಹೊಡಿಬೇಕಾದ್ರೆ ನಮ್ಮ ಅಮ್ಮ ಕತ್ತರಿಸ್ತಾರೆ ಅಂತ ನಿನಗೆ ಗೊತ್ತಿರಲಿಲ್ವಾ? ನನಗೆ ಮುಂಚೆಯಿಂದಾನೇ ನಿನ್ನ ಮೇಲೆ ಡೌಟ್ ಇತ್ತು, ಎಲ್ಲಿ ಕೈ ಕೊಡ್ತೀಯಾ ಅಂತ. ನೋಡು, ನಮ್ಮ ಅಮ್ಮನ ಹತ್ರ ಬಂದು ಮಾತಾಡ್ತೀಯೋ ಇಲ್ವೋ? ಇಲ್ಲ ಅಂದರೆ ಹೇಳು, ನಮ್ಮಮ್ಮ ತೋರಿಸೋ ಹುಡುಗನೇ ಮದುವೆ ಆಗಿ ಸುಖವಾಗಿರ್ತೀನಿ. ಹಾಗಾ? ಇಷ್ಟು ದಿನ ನನ್ನ ಜೊತೆ ಆಟಾಡಿ ಯಾವೊಂದು ಜೊತೆ ಹೋಗ್ಬೇಕು ಅಂತಿದ್ಯಾ? ಹೋಗೆ. ಛೀ, ನೀನ್ ಈ ತರ ಯೋಚನೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾಚಿಕೆ ಆಗಲ್ವಾ ನಿನ್ಗೆ? ಹೋಗೆ, ಎಲ್ಗೆ ಹೋಗ್ತೀಯಾ ನಾನು ನೋಡ್ತೀನಿ. ಎಂತ ವಿಚಿತ್ರ ನೋಡಿ, ರೇಖಾ ತನ್ನ ತಾಯಿ ಜೊತೆಲೇ ಇದ್ದು ದುಡ್ಡು ವಸೂಲಿ ಮಾಡೋ ಹುಡುಗನ್ನೇ ಲವ್ ಮಾಡಿರ್ತಾಳೆ. ಆದ್ರೆ ಅವರಿಬ್ಬರದ್ದು ಲವ್ ಸ್ಟ್ರಾಂಗ್ ಆಗಿರ್ಲಿಲ್ಲ. ಇಬ್ಬರಿಗೂ ಜಯಮ್ಮನ ಹತ್ರ ಹೇಳಕ್ಕೆ ಧೈರ್ಯ ಇರಲಿಲ್ಲ. ಕೊನೆಗೂ ರೇಖಾನ ಜಯರಾಮ ಕೊಟ್ಟು ಮದುವೆ ಮಾಡ್ತಾಳೆ. ಪ್ರದೀಪ ಮದುವೆ ಟೈಮಲ್ಲಿ ಕೆಲವು ದಿನ ರಜಾ ತಗೊಂಡು ಹೊರಡೆ ಹೋಗ್ತಾನೆ. ರೇಖಾ ಮದುವೆ ಆಗಿ ಗಂಡನ ಮನೆಗೆ ಹೋಗಿ ಪ್ರದೀಪನ್ನ ಮರ್ತೇ ಬಿಡ್ತಾಳೆ. ಗಂಡನೇ ನಂಬಿಕೊಂಡು ಸಂಸಾರ ನಡೆಸ್ತಾ ಇರ್ತಾಳೆ. ಈ ನಡುವೆ ಪ್ರದೀಪ್ ತಂಗಿ ಮದುವೆ ಫಿಕ್ಸ್ ಆಗುತ್ತೆ. ಮತ್ತೆ ಹಣ ಬೇಕಾಗುತ್ತೆ. ಕಾರಣ ವರದಕ್ಷಿಣೆ. ಆಗ ಅವನಿಗೆ ಉಳಿದಿದ್ದು ಈ ಐಡಿಯಾ. ನಂಗೆ ದುಡ್ಡು ಬೇಕಿತ್ತು. ದುಡ್ಡು ಬೇಕಾದ್ರೆ ಅಮ್ಮಂಗೆ ಫೋನ್ ಮಾಡು. ನನ್ಗೆ ಯಾಕೆ ಫೋನ್ ಮಾಡ್ತೀಯಾ?
ನಿಮ್ಮ ಅಮ್ಮ ಸಂಬಳ ಬಿಟ್ರೆ ಬೇರೆ ಏನ್ ಕೊಡ್ತಾರೆ? ಬೇರೆ ಏನ್ ಬೇಕು ನಿಮ್ಗೆ? ನನಗೆ 2 ಲಕ್ಷ ಬೇಕು, ನೀನೇ ಕೊಡ್ಬೇಕದು. 2 ಲಕ್ಷನ ನಾನು ಇಲ್ಲಿಂದ ತಂದು ಕೊಡ್ಲಿ? ನಾನು ಯಾಕೆ ಕೊಡ್ಬೇಕು? ನಮ್ಮಿಬ್ರು ಲವ್ ಸ್ಟೋರಿ ನಿಮ್ ಗಂಡಂಗ್ ಗೊತ್ತಾಗ್ಬಾರ್ದು ಅಂದ್ರೆ ನೀನ್ ಹೆಂಗಾದ್ರೂ ಮಾಡಿ 2 ಲಕ್ಷ ಅಡ್ಜಸ್ಟ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ ನಿನ್ ಜೀವನ ಹಾಳಾಗೋದಂತ ಗ್ಯಾರಂಟಿ. ಏನ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ಬ್ಲ್ಯಾಕ್ ಮೇಲ್ ಆದ್ರೂ ಅನ್ಕೋ, ಏನಾದ್ರೂ ಅನ್ಕೋ, ಒಟ್ನಲ್ಲಿ ನಿನ್ ಟೈಮ್ ಜಾಸ್ತಿ ಇಲ್ಲ, ಜಲ್ದಿ ಅಡ್ಜಸ್ಟ್ ಮಾಡು. ಇದ್ರಾಗೆ 5 ಲಕ್ಷ ಐತೆ, ತಿಜೋರಿನಾಗಿಡು. ಸರಿ ಕಣವ. ಯಾವ ಒಂದ್ ನಿಮಿಷ ತಡಿ. ಮನೆ ಹತ್ರ ಸ್ವಲ್ಪ ಕೆಲ್ಸ ಇತ್ತು. ಏನಲ್ಲ ಅದು? ನಾಳೆನೆ ಬಂದ್ಬಿಡ್ತೀನಿ ಅಕ್ಕ. ಐದ್ ಲಕ್ಷ ಐತೆ, ತಿಜೋರಿನಾಗಿಟ್ಟು ಬೀಗ ಹಾಕಿ ಬೀಗ ಭದ್ರ. ಸರಿ ಅಮ್ಮ. ನಿನ್ನೆಯಿಂದ ಕೇಳ್ಬೇಕು ಅಂತಿದ್ದೆ, ಯಾಕವ ಸಪ್ಪಗಿದ್ಯಾ, ಏನಾದ್ರೂ ತೊಂದ್ರೆನಾ? ಆ ಥರ ಏನೂ ಇಲ್ಲ ಅಮ್ಮ. ಆರಾಮಿದ್ಯಲ್ಲ ರೇಖಾ? ಆರಾಮಾಗಿದ್ದೀನಿ. ಸರಿ ಕಣವ, ಬರ್ತೀನಿ. ಬರಲ್ಲ. ಫೋನ್ ಮಾಡ್ತೀನಿ. ಈ ಸಣ್ಣ ವಿಷಯಕ್ಕೆ ಯಾಕೆ ಟೆನ್ಷನ್ ತಗೋತೀರಾ? ಡೋಂಟ್ ವರಿ. ಓಕೆ, ಯಾರು ಬಂದ್ರು ಅನ್ಸುತ್ತೆ ರೀ, ನಾನು ಫೋನ್ ಮಾಡ್ತೀನಿ ರೀ. ಏನ್ ಡಾರ್ಲಿಂಗ್, ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಿದ್ಯಾ? ತಗೋ ಇದನ್ನ, ಇನ್ಯಾವತ್ತು ನನ್ ಮುಖಾನು ತೋರಿಸ್ಬೇಡ, ನನ್ನ ಹತ್ರ ಮಾತಾಡ್ಲು ಬೇಡ. ಏನ್ ಮಾಡ್ಲಿ ಡಾರ್ಲಿಂಗ್, ನೀನ್ ಒಬ್ಳೇ ಚೆನ್ನಾಗಿದ್ರೆ ಸಾಕ, ನಾವು ಚೆನ್ನಾಗಿರ್ಬಾರ್ದ? ಅವಳನ್ನ ಎದುರಿಸಿ ದುಡ್ಡು ತಗೊಂಡಿದ್ ನಿಜ ಸರ್. ಅವಳು ದೇವಸ್ಥಾನದಲ್ಲಿ ಬಂದು ದುಡ್ಡು ಕೊಟ್ಟು ಹೋದಳು, ಮತ್ತೆ ನಂಗೆ ಕಾಣಿಸ್ತಿಲ್ಲ. ನಮಗ್ ಆರಾಮ್, ನನ್ನ ಮಗನೇ ನನ್ನ ಮಗಳ ಮೇಲೆ ಕಣ್ಮಡಿಗಿದ್ಯಾ? ಮಕ್ಕಳ ತರ ನೋಡ್ಕೊಂಡಲ್ಲ. ಅಯ್ಯೋ ಜಯಗಾ, ಜಯಗಾ, ಪೊಲೀಸ್ ಸ್ಟೇಷನ್ ಇದು ನಿಮ್ ಮನೆ ಅಲ್ಲ. ನಾವ್ ಅವ್ನ್ ಬಾಯ್ ಬಿಡಿಸ್ತೀವಿ, ಸತ್ಯಾಂಶ ಗೊತ್ತಾಗುತ್ತೆ. ನೀವಿನ್ ಹೊರಡಿ ಹೊರಡಿ ಹೊರಡಿ. ನೀವು ಒಂದು ಕೊಲೆ ಅಂದ್ರೆ ಹಾಗೆ, ಅದರ ಸುತ್ತ 10 ಅನುಮಾನಗಳು. ಜಯಮನ್ ಮಗಳು ರೇಖಾ ಕೊಲೆ ಆಗಿರೋದು ಗ್ಯಾರಂಟಿ, ಆದರೆ ಕೊಲೆ ಮಾಡಿದವ್ರು ಯಾರು ಯಾರು ಅನ್ನೋ ಸುಳಿವೇ ಇಲ್ಲ. ಹೆತ್ತ ತಾಯಿ ಮೇಲೂ ಅನುಮಾನ ಬಂತು, ತಾಳಿ ಕಟ್ಟಿದ ಗಂಡನ ಮೇಲೂ ಅನುಮಾನ ಬಂತು, ಕೊನೆಗೆ ರೇಖಾಳ ಮಾಜಿ ಪ್ರೇಮಿ ಮೇಲೂ ಅನುಮಾನ ಬಂತು. ಆದರೆ ಅವರು ಯಾರೂ ಕೊಲೆ ಮಾಡಿಲ್ಲ. ಹಾಗಾದರೆ ರೇಖಾ ಅನ್ನೋ ಅಮಾಯಕ ಹೆಣ್ಮಗುನ ಕೊಲೆ ಮಾಡಿದವರು ಯಾರು?
ಜಯಮ್ಮನ ಮನೆ 100 meters ಇರ್ಬೋದಲ್ವಾ? ಹಾಗಾದ್ರೆ ಈ ವೆಹಿಕಲ್ ಮೂವ್ಮೆಂಟ್ಸ್ ಅಲ್ಲಿ ಇಲ್ಲಿ ರೆಕಾರ್ಡ್ ಆಗಿರುತ್ತೆ. ಎಸ್ ಸರ್, CCTV ರೆಕಾರ್ಡ್ ಆಗಿರುತ್ತೆ. ಲೋಕೇಶ್ ಓನರ್ನ ಕರಿ. ಓಕೆ. ನೀವೇನ್ರಿ ಓನರ್? ಹೌದು ಸರ್. ಇದು CCTVದು ಎಷ್ಟು ದಿನದವರೆಗೂ ಬೇಕಾಗುತ್ತೆ ಸರ್? 3 months ತರುತ್ತೆ ಸರ್. ಓಕೆ. ಈಗ December 15 ಬೆಳಗ್ಗೆ 6 ಗಂಟೆಯಿಂದ December 17 ಸಂಜೆ 6 ಗಂಟೆವರೆಗೂ ಏನೇನು ಫುಟೇಜಸ್ ಇದೆ ಅದೆಲ್ಲ DVD ಹಾಕಿ ನಮ್ಮ PC ಕಲ್ಲಿ ಕೊಟ್ಟು ಕಳಿಸ್ಬೇಕು ನೀವು ಸ್ಟೇಷನ್ಗೆ. ಸರಿ ಸರ್. ಲೋಕೇಶ್ ಜೊತೆಗೆ ಇದು ಕಲೆಕ್ಟ್ ಮಾಡ್ಕೊ. ಓಕೆ ಸರ್. ನಮಸ್ಕಾರ ಸರ್. ನಿಮ್ಮ ಮನೆ ಮುಂದಿನ ರೋಡಲ್ಲಿ 3 ಜನ ಅನುಮಾನ ಬರೋ ಹಾಗೆ ಓಡಾಡಿದ್ದಾರೆ. ನಿಮ್ಮ ಮನೆ ಎಂಟರ್ ಆಗಿದ್ದಾರೆ. ನಿಮ್ಮ ಮನೆಯಿಂದ ಓಡೋಗೋ ಪ್ರಯತ್ನವೂ ಮಾಡಿದ್ದಾರೆ. ಇವರಲ್ಲಿ ಯಾರಾದರೂ ನಿಮ್ಗೆ ಗೊತ್ತಾ ನೋಡಿ? ಅಯ್ಯೋ ಸಾರು, ಇವನು ಶೈಲಮ್ಮನ ಮಗ, ನಂತ ಸಾಲ ತಗೊಂಡವ್ರೆ. ಏನ್ ಹೆಸರು ಅವನು? ಅದೇನ ಆಡದು ರಾಕೇಶ, ರಾಕೇಶ. ಬೆಂಡದಿ ಸಾಕ, ಇನ್ನು ಬೇಕಾ? ಬಾಯ್ ಬಿಡ್ರ. ಏನ ಯಾಕೆ ಹೋಗಿದ್ರಿ ಅಲ್ಲಿ? ಜಯಕ್ಕನ್ ಮನೆಗೆ ಯಾಕೆ ಹೋಗಿದ್ರಿ? ನಿಮ್ ಲೈಫ್ ಎಲ್ಲ ಬರ್ಬಾದ ಆಗ್ಬಿಡುತ್ತೆ. ದುಡ್ಡು 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 ಕೈ ತುಂಬಾ ದುಡ್ಡಿಲ್ಲ ಅಂದ್ರೆ ಈ ಲೈಫೇ ಬೇಜಾರು. ಖರ್ಚು ಮಾಡಕ್ ಕಾಸಿಲ್ಲ ಅಂದ್ರೆ ಇದೆಂತ ಲೈಫ್, ಇದೆಂತ ಲೈಫ್. ನಿಮ್ಮ ಅಮ್ಮ ಕೇಳ ದುಡ್ಡು ಕೊಡ್ತಾ ಇದ್ರಲ್ಲ, ಈಗ ಅಮ್ಮನ ಹತ್ರ ದುಡ್ಡಿಲ್ಲ ಕಣ್ಲ. ಆ ಡಬ್ಬಾ ಬೈಕ್ನು ಆ ಚೀಟಿ ಜಯನ್ ಹತ್ರ ಸಾಲ ತಗೊಂಡ್ ಕೊಡ್ಸಿದ್ದು. ಅವಳ ಮಗನಾಗ್ಬಿಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಲಕ್ಷ ಲಕ್ಷ ಖರ್ಚು ಮಾಡ್ಬೋದಾಗಿತ್ತು. ಅವ್ರ ಅಷ್ಟೊಂದು ದುಡ್ಡು ಇದೆಯೇನೋ? ಅಷ್ಟೊಂದ? ಅವಳ ಮನೇಲಿ ಏನಿಲ್ಲ ಅಂದ್ರು ಲಕ್ಷ ಲಕ್ಷ ಹಣ ಇದೆ ಕಣೋ. ಅವಳ ಮೈ ಮೇಲೆ ಏನಿಲ್ಲ ಅಂದ್ರು 10-15 lakhs ಒಡವೆಗಳಿದಾವೆ ಮಚ್ಚ. ಅದೆಲ್ಲ ಏನಾದ್ರೂ ನಮ್ಗೆ ಸಿಕ್ಕಿದ್ರೆ ವರ್ಷಗಟ್ಟಲೆ ನಮ್ ಲೈಫ್ ಸಟ್ಲು ಮಗ. ಅದೆಲ್ಲ ಹೆಂಗ ಸಿಗುತ್ತೆ? ಕಳ್ತನ ಮಾಡ್ಬೇಕು ಕಣ ಅಷ್ಟೇ. ಆ ಚೀಟಿ ಜಯಮ್ಮ ಬದುಕಿರೋವರೆಗೂ ಅದು ಸಾಧ್ಯ ಇಲ್ಲ ಮಚ್ಚ. ಕೊಲೆ ಮಾಡ್ಬೇಕಷ್ಟೇ. ಏನೋ ಹೇಳ್ತಾ ಇದೀಯಾ? ಹಾ ಹೌದು ಮಗ, ನಾವೆಲ್ಲರೂ ಲೈಫಲ್ಲಿ ಸೆಟ್ಲ್ ಆಗಬೇಕು. ಹಂಗಂದ್ರೆ ನಮಗೆ ಕೈ ತುಂಬ ದುಡ್ಡು ಬೇಕಲ್ವಾ? ರಿಸ್ಕ್ ಅಲ್ವೇನೋ? ಜಯಕ್ಕನ್ ನೋಡ್ಬೇಕಾಯ್ತು. ಅವ್ರಿಲ್ಲ ಮನೇಲಿ, ಆಮೇಲೆ ಬನ್ನಿ. ಇಲ್ಲ ಈಗಲೇ ನೋಡ್ಬೇಕು. ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಅವ್ರ ಮನೇಲಿಲ್ಲ ಅವರು. Thank you.
ದುಡ್ಡಿಗೆ ಅಂತ ಜಯಮ್ಮ ಮನೆಗೆ ಕೊಲೆ ಮಾಡಕ್ ಹೋಗಿದ್ವಿ. ಅಲ್ಲಿ ಬೇರೆ ಯಾರೋ ಇದ್ದ ಪರಿಸ್ಥಿತಿಗೆ ಅವ್ರನ್ನ ಕೊಲೆ ಮಾಡಕ್. ನಿಜವಾಗ್ಲೂ ನಮ್ಮ ಸಮಾಜದ ದುರಂತ ರೀ. ತುಂಬ ಜನಕ್ಕೆ ಕಷ್ಟಪಟ್ಟು ದುಡಿಯ ಮನಸ್ಸೇ ಇಲ್ಲ. ಸುಲಭವಾಗಿ ಹಣ ಸಂಪಾದನೆ ಮಾಡಬೇಕು, ಮೋಜು ಮಸ್ತಿ ಮಾಡಬೇಕು ಅನ್ನೋ ದುರಾಸೆ ಮಾತ್ರ. ಇಲ್ಲಿ ರಾಕೇಶ್ ಮತ್ತು ಅವನ ಫ್ರೆಂಡ್ಸ್ ಕೊಲೆ ಮಾಡಿ ದುಡ್ಡು ಮಾಡೋಕ್ಕಂತ ಹೋಗಿ ಜೈಲು ಸೇರ್ತಾರೆ. ಅಲ್ಲಿಗೆ ಅವ್ರ ಬದುಕು ಹಾಳಾಗೋಯ್ತು. ಅವರಿನ್ನೂ ಜೈಲಲ್ಲೇ ಕುಳಿತಾ ಇದ್ದಾರೆ. ಇವ್ರು ಮೂರು ಜನ ತಪ್ಪಾಡಿ ಜೀವನ ಹಾಳು ಮಾಡಿಕೊಂಡ್ರು ಬಿಡಿ, ಆದರೆ ರೇಖಾ ಅನ್ನೋ ಆ ಅಮಾಯಕ ಹೆಣ್ಮಗು ಏನ್ರಿ ತಪ್ಪಾಡಿ. ಬದುಕಲ್ಲಿ ಎಷ್ಟೋ ಕನಸುಗಳನ್ನ ಕಟ್ಕೊಂಡಿದ್ದ ರೇಖಾ ಊಹೆ ಕೂಡ ಮಾಡದಿರೋ ರೀತಿಯಲ್ಲಿ ಕೊಲೆ ಆಗೋಗ್ತಾಳೆ. ಇದಕ್ಕೆ ಯಾರು ಹೊಣೆ? ಅಳಕ್ತಿರೋ ನಮ್ಮ ಸಮಾಜನ, ಮರೆಯಾಗ್ತಿರೋ ಸಂಸ್ಕೃತಿನ, ಕಳೆದೋಗ್ತಿರೋ ಮೌಲ್ಯನ, ಇಲ್ಲ ದುಡ್ಡಿನ ದುರಾಸೆನ? ಯಾವುದು ಯೋಚನೆ ಮಾಡ್ತಾ ಇರಿ. ಇನ್ನೊಂದು ರಿಯಲ್ ಸ್ಟೋರಿ ತಗೊಂಡು ಮುಂದಿನ ವಾರ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. Thank you.